ಗಂಟು ಗಂಟು ಅದು ಬಾವಾ ಅವನು ಬರಲ್ಲ ಅಂದಿದ್ದಕ್ಕೆ ಏನ್ ಶಶಿ ನಿಂದು ಯಾಕೆ ಇಷ್ಟೊಂದು ಪ್ರಶ್ನೆ ಮಾಡ್ತಿದ್ಯ ಲಾಂಡ್ರಿಗೆ ಬಂದಿದ್ದನ್ನೇ ಒಂದು ದೊಡ್ಡ ಅಪರಾಧ ಅನ್ನೋ ಹಾಗೆ ಮಾತಾಡ್ತಿದ್ಯಲ್ಲ ಅದು ಅಲ್ಲದೆ ಪಾವನಿ ಈ ಡ್ರೆಸ್ಸಲ್ಲಿ ಚೆನ್ನಾಗೆ ಕಾಣಿಸ್ತಾಳೆ ವಿಕ್ರಮಕ್ಕೆ ಸೂಟ್ ಆಗಬೇಕು ಅಂದ್ರೆ ಎಲ್ಲಾ ತರ ಡ್ರೆಸ್ ಹಾಕಿನೋ ಅಭ್ಯಾಸ ಇರಬೇಕು ಪಾವನಿ ನಿನಗೆ ಯಾವ ತರ ಡ್ರೆಸ್ ಬೇಕು ಹಾಗೆ ಹಾಕು ಯಪ್ಪಾ ಏನ್ ನೈಸ್ ಆಗಿ ಮಾತಾಡ್ತಿದಾಳೆ ಶೂಟಿಂಗ್ ನಡೆಯುವಾಗ ಒಳ್ಳೆ ಊರಿತಿರೋ ಕೆಂಡ ತರ ಆಡ್ತಿದ್ಲು ಇವಾಗ ಫ್ರಿಜ್ ಒಳಗೆ ಇಟ್ಟಿರೋ ಐಸ್ ಕ್ಯಾಂಡಿ ತರ ಆಡ್ತಿದಾಳೆ ಎಲ್ಲ ಶ್ರಾವಣಿ ಮಾಡಿದೆ ಅನ್ಸುತ್ತೆ ಎಲ್ಲರನ್ನು ಮೋಡಿ ಮಾಡಿಬಿಟ್ಟಿದಾಳೆ ಪಾವನಿ ನೀನು ಯಾವತ್ತಿಂದ ವಿಕ್ರಮಗೆ ಲೆಟರ್ ಬರೀತಾ ಇದ್ದೀಯಾ ಎಷ್ಟು ದಿನದಿಂದ ನಡೀತಾ ಇದೆ ಈ ವ್ಯವಹಾರ ಅಯ್ಯೋ ಅದ ಯಾಕೆ ಹೇಳ್ತೀರಾ ಎಷ್ಟೋ ವರ್ಷದಿಂದ ಬರೀತಾ ಇದ್ದಾಳೆ ಗುಡ್ ನಿನಗೆ ನಮ್ಮ ವಿಕ್ರಮ್ ಅಂದ್ರೆ ಇಷ್ಟಿಷ್ಟ ಅನ್ನೋದು ನನಗೆ ಗೊತ್ತಿರಲಿಲ್ಲ ಥೂ ಆ ಮುಖಕ್ಕೆ ಇಷ್ಟು ಬೇರೆ ಕೇಡು ಆ ಶ್ರಾವಣಿಗೆ ತಲೆ ಸರಿ ಇಲ್ಲ ಬರ್ದು ಬರ್ದು ಕಳಿಸ್ತಾಳೆ ಆದರೂ ನೀನು ಚಾಲಾಕಿ ಪಾವನಿ ನೀನೇ ಆ ಲೆಟರ್ ಹುಡುಗಿ ಅಂತ ವಿಕ್ರಮ್ಗೆ ಗೊತ್ತಾಗದೇ ಇರೋ ಹಾಗೆ ಮ್ಯಾನೇಜ್ ಮಾಡ್ಕೊಂಡು ಬರ್ತಿದೆಯಲ್ಲ ಗ್ರೇಟ್ ನಾನು ಸುಮ್ಮನೆ ಕ್ಯೂರಿಯಾಸಿಟಿ ಹುಡ್ಕೊಂಡು ಬಂದೆ ಅಷ್ಟೇ ಓ ಗಾಡ್ ಇಲ್ಲಿ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಇದೆ ಶ್ರಾವಣಿ ಇನ್ನು ನನ್ನ ಹೆಸರು ಯೂಸ್ ಮಾಡ್ಕೊಂಡೇ ಬದುಕ್ತಿದ್ದಾಳೆ ಆದರೆ ಶ್ರಾವಣಿಯಾಗಿ ಲೆಟರ್ ಬರೀತಿದ್ದಾಳೆ ಅದು ಈ ಅಮ್ಮಂಗೂ ವೇಸ್ಟ್ ಬಾಡಿಗೂ ಗೊತ್ತಾಗಿದೆ ಆದರೆ ಫ್ಲಾಪ್ ಸರಿಗೆ ಇನ್ನೂ ಗೊತ್ತಿಲ್ಲ ನಾನು ಹುಷಾರಾಗೇ ಇರಬೇಕು ಪಾವನಿ ಊಟ ಪಾವನಿ ಯಜಮಾನ್ರೆ ಅವ್ರು ಇನ್ನೂ ಬರಲಿಲ್ಲ ಇನ್ನೂ ಬಂದಿಲ್ವಾ ಅಲ್ಲ ಎಲ್ಲಿ ಹೋದ್ಲು ಹೇಳು ಪಾವನಿ ಮನೆಯಲ್ಲಿಲ್ಲ ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ ನೋಡಿ ಅವ್ರು ಇದ್ದಿದ್ರೆ ಇದನ್ನೆಲ್ಲ ಒಬ್ಬರೇ ಮಾಡಿರೋರು ಇವಾಗಂತೂ ನನಗಂತೂ ಐಡಿಯಾ ಇಲ್ಲ ನೀನು ನೆನ್ನೆ ವಿಷಯ ಬಗ್ಗೆ ಮಾತಾಡಂಗಿದ್ರೆ ನಾನು ಎಷ್ಟೇ ಮಾತಾಡ್ಸಿದ್ರು ಮಾತಾಡ್ತಿರ್ಲಿಲ್ಲ ಈಗ ನೋಡಿದ್ರೆ ದಿಢೀರ್ ಅಂತ ಮಾಯ ಎಲ್ಲಿ ಹೋದ್ರು ಏನ್ ಕತೆನೋ ನಾನು ಕಾಲ್ ಮಾಡಿದ್ರು ಕಾಲ್ ರಿಸೀವ್ ಮಾಡ್ತಿಲ್ಲ ರಿಸೀವ್ ಮಾಡ್ತಾ ಇಲ್ವಾ ಮಾರ್ನಿಂಗ್ ನಾನು ಇವಾಗ ಅರ್ಜೆಂಟ್ ಆಗಿ ಎಲ್ಲೋ ಹೊರಗಡೆ ಹೋಗ್ತಿದ್ದೀನಿ ಬರೋ ಸ್ವಲ್ಪ ತಡ ಆಗ್ಬೋದು ಬಾತ್ರೂಮಲ್ಲಿ ಟವೆಲ್ ಇಟ್ಟಿದ್ದೀನಿ
ನಿಮ್ಮ ಬಟ್ಟೆ ಇಸ್ತ್ರಿ ಮಾಡಿ ಟೇಬಲ್ ಮೇಲೆ ಇಟ್ಟಿದ್ದೀನಿ. ಕೆಳಗಡೆ ತಿಂಡಿ ತಯಾರಾಗಿದೆ, ಹೋಗಿ ತಿಂದ್ಕೊಳ್ಳಿ. ಹಾ, ಹಾಗೆ ಇನ್ನೊಂದು ವಿಷಯ, ನಿಮ್ಮ ಲೆಟರ್ ಫ್ರೆಂಡ್ಗೆ ವಾಪಸ್ ಉತ್ತರ ಬರೆಯೋದನ್ನ ಮರಿಬೇಡಿ. ವಿಕ್ರಮ್, ಪಾವನಿಯಲ್ಲಿ ಕಾಣ್ತಲ್ಲ? ಗೊತ್ತಿಲ್ಲ. ಓ, ಇನ್ನೂ ಬಂದಿಲ್ವಾ? ಓಕೆ ಓಕೆ, ಇರುವ ನಿಮಿಷ. ವೈಭವ್, ನಿಮಗೆ ಕಾಲೇಜಲ್ಲಿ ಹೊರಗಡೆ ಹುಡುಗಿ ಫ್ರೆಂಡ್ಸ್ ಇದಾರಲ್ವಾ? ಹಾಂ ಇದಾರೆ. ಯಾಕೆ? ಗರ್ಲ್ ಫ್ರೆಂಡ್ಸ್? ಅದು ವಿಕ್ರಮ್. ದಟ್ಸ್ ಓಕೆ. ಅಯ್ಯಯ್ಯಾ, ಇನ್ನೂ ಮನೆಗೆ ಎಂಟ್ರಿ ಆಗಿಲ್ಲ, ಅಷ್ಟರಲ್ಲೇ ಸಿಸ್ಟರ್ ಮಗ ಎಂಬ ದರ್ಶನ ಕೊಟ್ನ, ಸತ್ತೆ ನಾನು. ನಾನು ಪಾವನಿ ಹುಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅಕ್ಕ ಗೊತ್ತಾದ್ರೆ ಕೋಪ ಮಾಡ್ಕೊತಾನೆ. ನಾನು ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಕೊಡೋಕ್ಕಾಗಲ್ಲ. ಐ ನೀಡ್ ಟು ಮೂವ್ ನೌ. ಬಂಡ ಧೈರ್ಯ ಮಾಡಿ ಇಲ್ಲಿ ತನಕ ಬಂದಿದ್ದೀನಿ. ಇವತ್ತೊಂದು ದೊಡ್ಡ ರಾಮಾಯಣ ಆಗೋದಂತೂ ಹೌದು. ವಿಕ್ರಮ್ ಏನೋ ಹೋದ, ಆದ್ರೆ ಈ ಮಿಕ್ಕದವ್ರ ನನ್ನ ಚಿತ್ರನ್ನ ಮಾಡದೇ ಇದ್ರೆ ಸಾಕು. ಎಲ್ಲಿ ಈ ಶ್ರಾವಣಿನ ಕಾಣಿಸ್ತಿಲ್ಲ, ನಾನು ಎಲ್ಲಿ ಹೋಗ್ಬೇಕು? ಶ್ರಾವಣಿ ರೂಮ್ ಯಾವುದು? ಹೌದು, ಇದೇನು ಈ ಗೆಟಪ್? ಅಲ್ಲ, ನೀವು ಹೋಗ್ತಾ ಸೀರಿಯಲ್ ಹೋಗಿದ್ರಲ್ಲ, ಇದೇನು ಫುಲ್ ಡಿಫ್ರೆಂಟ್ ಆಗಿ ಬಂದಿದ್ದೀರಾ? ಏನ್ ಕತೆ? ಅದು ಮನೆಗೇನೋ ಹೋದೆ, ಆದ್ರೆ ನಿಮ್ಮಿಬ್ಬರನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ. ನಿಮ್ಮನ್ನ ನೋಡ್ಬೇಕು ಅಂತ ವಾಪಸ್ ಬಂದ್ಬಿಟ್ಟೆ. ಇದು ನನ್ನ ಹಳೆ ಬಟ್ಟೆ, ಹಾಕೋಬೇಕು ಅನಿಸ್ತು, ಅದಕ್ಕೆ ಹಾಕೊಂಡೆ. ಯಾಕೆ ಚೆನ್ನಾಗಿ ಕಾಣಿಸ್ತಿಲ್ವಾ? ಚೆನ್ನಾಗಿದೆ. ಆಯ್ತು ಬಿಡಿ, ಆಮೇಲೆ ಮಾತಾಡೋಣ. ಯಾರಿಗೂ ಪಾವನಿ ಬಗ್ಗೆ ಕಾಳಜಿನೇ ಇಲ್ಲ. ಎಲ್ಲದಕ್ಕೂ ನಾನೊಬ್ಳೆ ತಲೆ ಕೆಡಿಸ್ಕೋಬೇಕು. ಎಲ್ಲ ಸ್ವಾರ್ಥ. ನನ್ ಹೊಟ್ಟೆ ಉರಿತಾ ಇರೋದು, ನನ್ನ ಮಗಳು ಅದ್ ಎಲ್ಲಿದ್ದಾಳೋ, ಯಾರ ಆಶ್ರಯ ಕೊಟ್ಟೋ ಅಂತ ಯೋಚನೆ ಮಾಡಿದೆ ಸಂಕಟ ಆಗ್ತಿದೆ. ಅವಳು ಕಿಲಾಡಿ, ಬುದ್ಧಿವಂತೆ, ಬದುಕೋದಾರಿ ಗೊತ್ತಿ. ನನ್ನನ್ನ ಕೇಳ್ತೀರಾ? ನಿಮ್ಗೆ ಹಸಿವಿದ್ರೆ ತಿನ್ಬಹುದು, ಇಲ್ಲ ಎದ್ದು ಹೋಗ್ಬೋದು. ಸಂಕಟ ನಿಮ್ಗೆಲ್ಲ ಅರ್ಥ ಆಗತ್ತೆ. ನಿಮ್ಗೆ ಶ್ರಾವಣಿ ಮಾತ್ರ ಮಗಳು, ಪಾವನಿ ನಿಮ್ ಮಗಳಲ್ಲ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿಲ್ಲ. ಅಪ್ಪ, ಮಗಳೇ, ಯಾಕಮ್ಮ ಅಳಿಂದ್ರ ಬರ್ಲಿಲ್ವಾ? ಒಬ್ಳೆ ಬಂದಿದ್ಯಾ? ಅದು ಅಪ್ಪ, ಅವ್ರಿಗೊಂದ್ ಸ್ವಲ್ಪ ಕೆಲ್ಸ ಇತ್ತು, ಅದಕ್ಕೆ ಬರ್ಲಿಲ್ಲ. ಒಳ್ಳೆ ಟೈಮ್ಗೆ ಬಂದಿದ್ಯಾಕ್ಕ. ಬಾ, ಕೈ ಕಾಲು ತೊಳ್ಕೊ, ಎಲ್ಲ ಕುತ್ಕೊಂಡು ಒಟ್ಟಿಗೆ ಊಟ ಮಾಡೋಣ, ಬಾ. ಹಾ, ಇವಳು ಒಳ್ಳೆ ಟೈಮ್ಗೆ ಬಂದ್ಳು. ಇವಳಿಗೆ ಹೇಳಿದ್ರೆ ಏನಾದರೂ ಮಾಡಿ ಪಾವನಿನ ಮನೆಗೆ ತರಿಸ್ತಾಳೆ. ಇವಳು ಮಾತು ಹೇಳಿದ್ಲು ಅಂದರೆ ಇವ್ರು ತೆಗ್ದು ಹಾಕಲ್ಲ. ಬಡಿಸೋಳಿಗೆ
ಇಲ್ವೇ ಅವಳು ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಶೈಲಜ ಈಗ ಈ ವಿಷಯ ಬೇಕಾ ಅವಳು ಹೆಸರು ಎತ್ತಬಾರದು ಅಂತ ನಾನು ಹೇಳಿದೀನಿ ತಾನೆ ತುಂಬನೆ ಕೂತ್ಕೊಂಡು ಊಟ ಮಾಡು ನೋಡೆ ಶ್ರಾವಣಿ ನಾನು ನನ್ನ ಸಂತ ಹೇಳ್ಕೊಳ್ಳೋದು ತಪ್ಪು ಈ ಮನೆಯಲ್ಲಿ